ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಜ್ವಲ್ ದೇವರಾಜ್ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತಂದ್ರೆ ಕಳೆದ 5 ವರ್ಷಗಳಿಂದ ನನ್ನ ಹುಟ್ಟುಹಬ್ಬದ ದಿವಸ ನಿಮ್ಮನ್ನ ಯಾರನ್ನು ಭೇಟಿಯಾಗಕಾಗಿಲ್ಲ ಅದಕ್ಕೆ ಕಾರಣಗಳು ಏನು ಅಂತ ನಮ್ಮೆಲ್ಲರಿಗೂ ಗೊತ್ತು ಪರಿಸ್ಥಿತಿಗಳು ಹೇಗಿತ್ತು ಅಂತ ಎಲ್ಲರಿಗೂ ಗೊತ್ತು ಈ ವರ್ಷ 4ನೇ ತಾರೀಕು ನಿಮ್ಮೆಲ್ಲರನ್ನು ಭೇಟಿಯಾಗ್ತೀನಿ ನಮ್ಮ ಮನೆ ಹತ್ರ ಬನ್ನಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ನಿಮ್ಮ ಜೊತೆ ಸಾಕಷ್ಟು ಸಮಯ ಕಳೆಯಬೇಕು ಅಂತ ನನಗೂ ಆಸೆ ಇದೆ ಆದರೆ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಹಾರ ಕೇಕ್ ಇವೆಲ್ಲವೂ ತರದೆ ನೀವು ಅದಕ್ಕೆ ಎಷ್ಟು ಖರ್ಚು ಮಾಡ್ತಿರೋ ಅದನ್ನೇ ಶಾಲಾ ಮಕ್ಕಳಿಗಾಗಲಿ ಶಾಲೆಗಳಿಗಾಗಲಿ ಇಲ್ಲ ಕಷ್ಟ ಇರೋ ಮಕ್ಕಳ ಫೀಸ್ ಗಾಗಲಿ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿ ಅದೇ ನನಗೆ ಗಿಫ್ಟ್ ಆಗುತ್ತೆ ಸೋ 4ನೇ ತಾರೀಕು ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಬನ್ನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಜ್ವಲ್ ದೇವರಾಜ್ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತಂದ್ರೆ ಕಳೆದ 5 ವರ್ಷಗಳಿಂದ ನನ್ನ ಹುಟ್ಟುಹಬ್ಬದ ದಿವಸ ನಿಮ್ಮನ್ನ ಯಾರನ್ನು ಭೇಟಿಯಾಗಕಾಗಿಲ್ಲ ಅದಕ್ಕೆ ಕಾರಣಗಳು ಏನು ಅಂತ ನಮ್ಮೆಲ್ಲರಿಗೂ ಗೊತ್ತು ಪರಿಸ್ಥಿತಿಗಳು ಹೇಗಿತ್ತು ಅಂತ ಎಲ್ಲರಿಗೂ ಗೊತ್ತು ಈ ವರ್ಷ 4ನೇ ತಾರೀಕು ನಿಮ್ಮೆಲ್ಲರನ್ನು ಭೇಟಿಯಾಗ್ತೀನಿ ನಮ್ಮ ಮನೆ ಹತ್ರ ಬನ್ನಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ನಿಮ್ಮ ಜೊತೆ ಸಾಕಷ್ಟು ಸಮಯ ಕಳೆಯಬೇಕು ಅಂತ ನನಗೂ ಆಸೆ ಇದೆ ಆದರೆ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಹಾರ ಕೇಕ್ ಇವೆಲ್ಲವೂ ತರದೆ ನೀವು ಅದಕ್ಕೆ ಎಷ್ಟು ಖರ್ಚು ಮಾಡ್ತಿರೋ ಅದನ್ನೇ ಶಾಲಾ ಮಕ್ಕಳಿಗಾಗಲಿ ಶಾಲೆಗಳಿಗಾಗಲಿ ಇಲ್ಲ ಕಷ್ಟ ಇರೋ ಮಕ್ಕಳ ಫೀಸ್ ಗಾಗಲಿ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿ ಅದೇ ನನಗೆ ಗಿಫ್ಟ್ ಆಗುತ್ತೆ ಸೋ 4ನೇ ತಾರೀಕು ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಬನ್ನಿ ಮನೆ ಹತ್ರ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಜ್ವಲ್ ದೇವರಾಜ್ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತಂದ್ರೆ ಕಳೆದ 5 ವರ್ಷಗಳಿಂದ ನನ್ನ ಹುಟ್ಟುಹಬ್ಬದ ದಿವಸ ನಿಮ್ಮನ್ನ ಯಾರನ್ನು ಭೇಟಿಯಾಗಕಾಗಿಲ್ಲ ಅದಕ್ಕೆ ಕಾರಣಗಳು ಏನು ಅಂತ ನಮ್ಮೆಲ್ಲರಿಗೂ ಗೊತ್ತು ಪರಿಸ್ಥಿತಿಗಳು ಹೇಗಿತ್ತು ಅಂತ ಎಲ್ಲರಿಗೂ ಗೊತ್ತು ಈ ವರ್ಷ 4ನೇ ತಾರೀಕು ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ನಮ್ಮ ಮನೆ ಹತ್ರ ಬನ್ನಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ನಿಮ್ಮ ಜೊತೆ ಸಾಕಷ್ಟು ಸಮಯ ಕಳೆಯಬೇಕು ಅಂತ ನನಗೂ ಆಸೆ ಇದೆ ಆದರೆ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಹಾರ ಕೇಕ್ ಇವೆಲ್ಲವೂ ತರದೆ ನೀವು ಅದಕ್ಕೆ ಎಷ್ಟು ಖರ್ಚು ಮಾಡ್ತಿರೋ ಅದನ್ನೇ ಶಾಲಾ ಮಕ್ಕಳಿಗಾಗಲಿ ಶಾಲೆಗಳಿಗಾಗಲಿ ಇಲ್ಲ ಕಷ್ಟ ಇರೋ ಮಕ್ಕಳ ಫೀಸ್ ಗಾಗಲಿ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿ ಅದೇ ನನಗೆ ಗಿಫ್ಟ್ ಆಗುತ್ತೆ ಸೋ 4ನೇ ತಾರೀಕು ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಬನ್ನಿ ಮನೆ ಹತ್ರ